ಸಾಕ್ಷಿಯಾಗಿ ಪೂಜಿಸುತ್ತಿರುವ ಸೂರ್ಯದೇವನ ಜ್ವಲಂತ ಪ್ರಭೆಯನ್ನು ಮೊದಲು ತೋರಿದ ಸ್ತ್ರೀ ನಾನು. ನನ್ನನ್ನು ಕುಂತಿ ಎನ್ನುವರು. ಕುಂತಿಯೇಲಾಗು ಮಗನೇ, ಬಹುದಿನದ ಬಯಕೆ ಒಲಿಸಿದಮ್ಮ, ವಯಸದ ದರ್ಶನವು ಒಲಿಸಿದಮ್ಮ, ಬಹುದಿನದ ಬಯಕೆ ಒಲಿಸಿದಮ್ಮ.
ಕೂಡಲೇ ನನ್ನನ್ನು ಗಂಗಾ ನದಿಯಲ್ಲಿ ತೇಲಿಬಿಡಲು ನಾನು ಮಾಡಿದ ದ್ರೋಹವೇನು? ಅಲ್ಲಿನ ಜಲಚರಗಳು ಈ ಪಾಪಿ ದೇಹವನ್ನು ತಿನ್ನದೆ ಬಿಟ್ಟು ಬಿಟ್ಟಿವೆಲ್ಲ. ಕಾಡಿನಲ್ಲಿರುವ ಕ್ರೂರ ಮಗುಗಳು ತಮ್ಮ ತಮ್ಮ ಮರಿಗಳನ್ನು ಎಷ್ಟೋ ಪ್ರೀತಿ ಮಮತೆಯನ್ನು ಸಾಗಿಸಲು ಹೀಗಿರುವಲ್ಲಿ ಎಲ್ಲರೂ ನನ್ನನ್ನು ಹೀನ ಸೂತ ಕುಲವನ್ನು ಕರೆದಿದ್ದಾಗ ನೀನು ಒಂದೇ ಒಂದು ಮಾತಿನಿಂದ ಪರಿಹರಿಸಬಹುದಾಯಿತು. ಏತಕ್ಕ ಮಸಮ್ಮನಾದೆ? ಹೋಗಲಿ ಬಿಡು, ನೀನು ನನ್ನ ಹೆತ್ತ ತಾಯಿ, ಆ ದೈವಕ್ಕೆ ಸಮಾನಳು. ನಿನ್ನನ್ನು ದೂಷಿಸಿದರೆ ನಾನು ಪರಮ ಪಾಪಿಯಾಗುವನಮ್ಮ. ಇಷ್ಟು ದಿನದ ಮೇಲಾದರೂ ಈ ಮಗನೆಂಬ ಮಮಕಾರ ಬಂದು ಕರುಣೆಯ ತೊರೆದೆಯಲ್ಲ, ಈ ಉಪಕಾರದ ಪರವನ್ನು ಹೇಗೆ ತಿಳಿಸಲಿ ತಾಯಿ, ಹೇಗೆ ತಿಳಿಸಲಿ? Bye.
ಮಾಡಬೇಡ. ಮೊದಲೇ ನಂದು ಬೆಂದಿರುವ ಈ ನನ್ನ ಮನಸ್ಸಿಗೆ ನಿನ್ನ ಮಾತುಗಳು ಶೂಲದಂತೆ ಇರಿತು. ನೀನು ಬಾಲದಿಂದ ಪಟ್ಟ ಕಷ್ಟ ಅಪಮಾನಗಳಿಗೆ ನಾನೇ ಕಾರಣಳು. ಏ ನಿನ್ನ ನಿರ್ಭಾಗ್ಯ ತಾಯಿಯನ್ನು ಕ್ಷಮಿಸು ಮಗನೇ, ನಿನ್ನ ನಿರ್ಭಾಗ್ಯ ತಾಯಿಯನ್ನು ಕ್ಷಮಿಸು. ಅಮ್ಮ ಅಮ್ಮ, ನೀನು ಈ ರೀತಿ ಮಾತನಾಡುತ್ತಿರುವುದು ಬಾಲಕನಾದ ನನಗೆ ಅನುಸರವಲ್ಲ. ನಾನು ಅಂತಭಾಗ್ಯನು, ನನ್ನ ಕರ್ಮಕ್ಕೆ ನೀನೇನು ಮಾಡಬಲ್ಲ? ನಿನ್ನ ಪಾದ ಸೇವೆಯನ್ನು ಮಾಡುತ್ತಿರುವ ಆ ಪಾಂಡವಲ್ಲಿ ಸುಖಿಸಾಲಿಗಳು ಈ ಪಾಪಿಗೆ ಅಂತಹ ಪುಣ್ಯವನ್ನು ಎಲ್ಲಿ ಲಭಿಸಬೇಕು? ನಿನ್ನ ಹೆಂಡೇನು ಬಿಡುತ್ತಾಯಿ? ಹಾಗಿದ್ದು ಆಗಿ ಹೋಗಿ ಆ ಕೌರವರೊಡನೆ ಸೇರಬೇಡ, ಪಾಂಡವರೊಡನೆ ಸೇರಿಕೋ ಮಗನೇ, ಪಾಂಡವರೊಡನೆ ಸೇರಿಕೋ. ಅಮ್ಮ, ಇದೊಂದು ಮಾತನ್ನು ಬಿಟ್ಟು ಬೇರೆ ಏನಾದ್ರೂ ಕೇಳಿ ನಡೆಸುವೆನು. ನಾನು ಜೀವಿಸಿರುವವರೆಗೂ ತಾಯಿಯಾದ ನಾನು ನಿನ್ನಲ್ಲಿ ಭಿಕ್ಷೆಯನ್ನು ಬೇಡುತ್ತಿರುವೆನು. ಪಾಂಡವರ ಮೇಲೆ ವೈರವನ್ನು ಕಳೆ, ಸೌಭದ್ರದಾನವನ್ನು ಮಾಡು ಮಗನೇ. ಅಮ್ಮ, ನೀನು ವೀರ ಮಾತೆ, ನೀನೇ ಹೇಳು. ಪರದಾತನನ್ನು ನಂಬಿ ಈ ಯುದ್ಧವನ್ನು ಓಡಿರುವಾಗ ಇಂತಹ ಸಂಬಂಧವನ್ನು ಕಲ್ಪಿಸಿಕೊಂಡು ಆದರೂ ತೊರೆದರೆ ಕೊಲೆಪಾತಿಗಿಂತಲೂ ಕಡೆಯಾಗುವುದಿಲ್ಲ. ಇದರಿಂದ ನನ್ನ ತಂದೆ ತಾತದಿರು ನರಕಕ್ಕೆ ಬೇಡಿದರೆ ನಾಳೆ ಹುಟ್ಟುವ ಮಕ್ಕಳು ಅವಮಾನದ ಸಪಿಸರೆ. ಈ ಸನ್ನಿವೇಶದಲ್ಲಿ ನೀನು ಹಿತಬೋಧನೆ ಮಾಡುತ್ತಾಯಿ? ಕಂದ ಅಮ್ಮ, ನಿನ್ನ ಮಾತು ನಿಶ್ಚಯ. ಎಷ್ಟೇ ಆಗಲಿ, ಪಾಂಡವರು ನಿನ್ನ ಬೆನ್ನ ಬಿದ್ದ ಸಹೋದರರಲ್ಲವೇ. ನೀವು ಆರು ಜನ ಸೇರಿ ರಾಜ್ಯ ಭಾರ ಮಾಡುವುದನ್ನು ನಾನು ಕಣ್ತುಂಬ ಕಂಡು ಸಂತೋಷ ಪಡಬೇಕಲ್ಲವೇ ಕಂದ? ಇದುವರೆಗೂ ಹಾ ಸಹೋದರ ಭಾವವೇ ನನಗಿರಲಿಲ್ಲ. ನಾನು ಮಾಡಿದ ತಪ್ಪೇನು? ನೀನು ನಿಷ್ಕರಣೆಯಿಂದ ಬೆಳೆದ ಸಸಿಯು ಪೋಷಿಸುವರೆಂದೇ ಒಣಗಿ ಹೋಗುವುದು, ಪುನಃ ಹಚ್ಚುವುದೇನಮ್ಮ? ಪಾಂಡವರ ಪ್ರಾಣವೇ ತನ್ನ ಪ್ರಾಣವೆಂದು ಶ್ರೀಕೃಷ್ಣ ಪರಮಾತ್ಮ ಹೇಳಿರುವಾಗ ಅವರ ಪ್ರಾಣಕ್ಕೆ ಬಯಲು ಬಂದು ಚಿಂತಿಸದೆ ಹೇಗಿರಲಿ, ಲೋಕೈಕ ವೀರನಾದ ನೀನು ಪಾಂಡವರ ಮೇಲೆ ದ್ವೇಷ ಸಮರಗಳನ್ನೇ ಸಾಧಿಸುತ್ತಿರುವಾಗ ನಾನು ಚಿಂತಿಸದೆ ಹೇಗಿರಲಿ ಕಂದ? ಕಂದ ಅಮ್ಮ, ಹೋಗಲಿ ಹೋಗಲಿ, ಯುದ್ಧದಿಂದ ಪರಾನ್ಮುಖನಾಗು. ಅಮ್ಮ, ಹಾನಿತನಲ್ಲ, ಪೌರ ತನಕ ಹೋರಾಡಿ ಸ್ವಾಮಿಗಾಗಿಯೇ ಪಡೆಯು. ಉಳಿದಿದ್ದು ದೈವ ಇಚ್ಛೆ. ಆತನು ನನ್ನಲ್ಲಿಟ್ಟಿರುವ ವಿಶ್ವಾಸವನ್ನು ನೀನೇನು ಬಲ್ಲೆ? ಈ ಪ್ರಪಂಚವೇ ನನ್ನನ್ನು ದೂಡಿ ಬಿಟ್ಟಿದ್ದಾಗ ಮನ್ನಣೆಯಿಂದ ಸಾಕಿ ಸಲಹಿದವನಲ್ಲಿ ಕುಲಹೀನನನ್ನು ಉದ್ಧಾರ ಮಾಡಿ ಅಂಗದೇಶಕ್ಕೆ ಪಟ್ಟಾಭಿಷೇಕ ಮಾಡಿದವನು. ತನ್ನ ಪ್ರಾಣದ ಪ್ರಾಣದಂತೆ ಹೃದಯ ಸಗನಂತೆ ನನ್ನನ್ನೇ ರಾಜ್ಯ ಸಂಬಂಧ ನಂಬಿ ಯುದ್ಧವನ್ನು ಹುಡುಗಿರುವಾಗ ಇಂತಹ ಸಂಬಂಧವನ್ನು ಕಲ್ಪಿಸಿಕೊಂಡು ಆತನು ತರೆಯುವುದು ಸರ್ವ ಧರ್ಮವೇ. ಸರ್ವದ ಆಗಲಾರದು, ನಾನು ಪರಾಂಬುಖನಾಗಲಾರ ತಾಯಿ. ಅಮ್ಮ ಹೋಗಲಿ ಬಿಡು, ಹೋಗಲಿ. ನಾಳಿನ ಯುದ್ಧರಣ ರಂಗದಲ್ಲಿ ಪಾಂಡವರು ಯಾರಾದರೂ ನಿನ್ನ ಕರ್ಣೇ ಅವರನ್ನು ಕೊಲ್ಲಬೇಡ ಕರ್ಣ, ಅವರನ್ನು ಕೊಲ್ಲಬೇಡ. ಜನನಿ, ಆಗಬಹುದು, ಯಾರನ್ನಾದರೂ ಉಳಿಸುವೆನು. ಆನಂದ ಪರಮ ವೈರಿಸಿದ ಅರ್ಜುನನನ್ನು ಮಾತ್ರ ಉಳಿಸಿದ್ದಾರೆ. ಅರ್ಜುನನ ಮೇಲೆ ನಿನಗಿಷ್ಟು ಕೋಪವೇಕೆ? ಆತನನ್ನು ಯುದ್ಧ ಮಾಡುವುದನ್ನು ನನ್ನ ಸ್ವಾಮಿ ಕೌರವೇಶ ನೋಡಿ ಸಂತೋಷ ಪಟ್ಟರೆ ಆಗ ನನ್ನ ಜನ್ಮವು ಸಾರ್ಥಕವಾಗುವುದು. ಅಮ್ಮ, ಈ ಪ್ರಪಂಚದಲ್ಲಿ ನಮ್ಮಿಬ್ಬರಲ್ಲಿ ಒಬ್ಬರಿಗೆ ಮಾತ್ರ ಸ್ಥಳಾವಕಾಶ ಇರುವುದು. ಅರ್ಜುನನಿಂದ ನಾನೇ ಮೃತಪಟ್ಟರು, ನನ್ನಿಂದ ಅರ್ಜುನನ ಮೃತಪಟ್ಟರು. ಐವರು ಮಕ್ಕಳು ಹೊಡೆದೇ ಉಳಿಯುವರು, ನಿನ್ನ ಹೆತೆಯನ್ನು ಬಿಡುತ್ತಾ ಗುರುಪಡಿಸುವುದಿಲ್ಲ. ಕೊನೆಯದಾಗಿ ನನ್ನದೊಂದು ಮಾತು ನಡೆಸಿಕೊಡುವೆ? ಅದೇನು ಕೇಳುತ್ತಾಯಿ? ಖಂಡಿತವಾಗಿಯೂ ನಡೆಸಿಕೊಡುವೆ ಯಾಕಂದ ಕೇಳುತ್ತಾಯಿ. ಮಾತೆಯೇ ಹಿಡೋ
ಆತನಾಳೆ ನಿನ್ನಾಳೆ ಜನನೇ ಸರಿಯಾಗಿ ಇದನ್ನು ಬಿಲ್ಲನ್ನು ಮುರಿದಾಕಿದನು. ಶ್ರೀಕೃಷ್ಣ ಪರಮಾತ್ಮನು ನನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ನನ್ನ ಹೃದಯದ ಸ್ಥೈರ್ಯವನ್ನೇ ಕಿತ್ತುಕೊಂಡನು. ಈಗ ನನ್ನ ಎತ್ತಾಯಾದ ನೀನು ತೊಟ್ಟ ಬಾಣವನ್ನು ಪುನಃ ದೊಡಬೇಡವೆಂದು ವಾಗ್ದಾನ ಪಡೆದಿರುವೆ. ದೈವ ಪ್ರಪಂಚ ಎಲ್ಲವೂ ಸಂಚು ಮಾಡುತ್ತಿರುವುದು, ಮಾಡಲಿ ಮಾಡಲಿ. ಪೌರು ಹಿರಿದ ತನಕ ಹೋರಾಡಿ ಆ ನನ್ನ ಸ್ವಾಮಿಗಾಗಿಯೇ ಮಡಿಯುವುದು, ಉಳಿದಿದ್ದು ದೈವ ಇಚ್ಛೆ. ಅಮ್ಮ ನೀನು ಹೋಗಿ ಬಾ ತಾಯಿ, ಹೋಗಿ ಬರಲಿ. ಅಮ್ಮ ಸ್ವಲ್ಪ ನಿಲ್ಲು ತಾಯಿ. ಕರ್ಣ, ಶ್ರೀಕೃಷ್ಣ ಪರಮಾತ್ಮನ ಕುಡಿಲೋಪಾಯವೂ ಪರಿಸಿದ್ದು. ಈ ಯುದ್ಧದಲ್ಲಿ ನಮಗೆ ಖಂಡಿತವಾಗಿಯೂ ಜಯವಿಲ್ಲ, ನಿಮ್ಮೆಲ್ಲರ ಸಂತೋಷವಿದ್ದಂತಾಗಲಿ. ಅಮ್ಮ ಕಡೆಯದಾಗಿ ನನ್ನ ಮಾತನ್ನು ನಡೆಸಿಕೊಳ್ಬೇಕೆಂದು ಅತಿ ವಿನಯದಿಂದ ಪ್ರಾರ್ಥಿಸಿಕೊಳ್ಳುವೆನು ತಾಯಿ. ನಿನ್ನದೊಂದು ಮಾತು. ಹೌದು ತಾಯಿ. ಅದೇನೆಂಬುದನ್ನು ಹೇಳು ಮಗನೇ. ಅಮ್ಮ ಈ ಯುದ್ಧ ಮುಗಿಯುವವರೆಗೂ ನಾನು ಇಂತಹವನೆಂಬ ವಿಚಾರ ಯಾರೆಲ್ಲರಿಗೂ ಸಹ ಹೇಳಲ್ಲ. ದೈವವಶಾತ್ ಈ ಯುದ್ಧದಲ್ಲಿ ನಾನೇನಾದರೂ ಮಡಿದರೆ ಸತ್ಯಸಂಧನಾದ ಸರ್ವರಾಯನಿಂದಲೇ ಉತ್ತರ ಕ್ರಿಯಾದಿಗಳನ್ನು ಮಾಡಿಸಬೇಕೆಂದು ಅತಿ ವಿನಯದಿಂದ ಪ್ರಾರ್ಥಿಸಿದ ಉಳಿಯುವ ಸಾಮ್ರಾಜ್ಯವಾದರೆ ಇಂತಹ ಸಾಮ್ರಾಜ್ಯವೇ ಇಲ್ಲದೆ ಹೋಗಲಿ. ಆದರೆ ನೀನು ನನಗೆ ಕೊಟ್ಟ ಭಾಷೆಯನ್ನು ಮಾತ್ರ ಉಸಿಯಾಗಬಾರದು ಕರ್ಣ. ಅಮ್ಮ ನಿನಗಿಂದು ಈ ನಿನ್ನ ಮಗನ ಮೇಲೆ ಸಂದೇಹವೇ? ಎತ್ತ ಕರುಳಿನ ಬಾಧೆಯನ್ನು ಸತ್ಯ ಸಾಕ್ಷಿ ಧರ್ಮವನ್ನು ಬಿಡಲೇ ಕಟ್ಟ ಕಡೆಯೋ ಕರ್ಮಧಾರಿಗೆ ಕೊಡುವೆನು ಆಗೆಯನು ಇಡುತ್ತಿಂತೆಯ ಜನನಿ ಜನನಿ. ಸಂದೇಹವ ಬೀಳು ಮಾ
ಮಾಡ್ತಾ ಇದ್ದ. ಅಮ್ಮ ಸ್ವಲ್ಪ ಹೀಗೆ ಬಾ ತಾಯಿ. Hey!
ಕ್ಷತ್ರಿಯ ವೀರನನ್ನು ನನಗೊಂದು ಸಾರಿ ನಿಶ್ಚಯ ಅರ್ಜುನ. ಅತ್ತನೋಡು ಪಾರ್ಥ, ಕೌರವೇಶ್ವರನು ತನಗೆ ಪ್ರಿಯರಾದ ಕರ್ಣ ದುಶಾಸರೊಡನೆ ಸೈನ್ಯವನ್ನು ಪರಿಪಾಲಿಸುತ್ತಿರುವನು. ಅವರ ಹಿಂದೆ ಸಿಂಧುರಾಜನಾದ ಶಕುನಿಯು ಇರುವನು. ಜಯಭದ್ರನ ಬಲಗಡೆ ಒಂದೇ ವಿಧವಾದ ಚದುರಶ್ವತ ರಥದಲ್ಲಿ ಕುಳಿತಿರುವ ಕೌರವೇಶ್ವರನ 98 ಮಂದಿ ಸಹೋದರರು, ಅವರ ಸಮೂಹದಲ್ಲಿಯೇ ದುರ್ಯೋಧನ ಮಕ್ಕಳು ಸಹ ಇರುವರು. ಅವರ ರಕ್ಷಣೆಗಾಗಿ ಧನುರ್ಧಾರಿಯಾದ ದ್ರೋಣನು ಸ್ವಲ್ಪ ಮುಂದೆ ನಿಂತಿರುವನು. ದ್ರೋಣನ ಪಾರ್ಶ್ವದಲ್ಲಿ ವಾರ್ಕಲ ರೀತಿಯಾಗಿ ಗಂಭೀರ ಮುಖಮುದ್ರೆಯಿಂದ ನಮ್ಮ ಕಡೆ ನೋಡುತ್ತಿರುವವನೇ ಅಶ್ವತ್ಥಾಮನು. ಇತ್ತ ನೋಡು ಪಾರ್ಥ, ಅಷ್ಟಾರ್ಥ ಶೋಭಿತದಲ್ಲಿ ಸ್ವರ್ಣಮಯಿಯಾದ ಶ್ವೇತವಸನಧಾರಿಯಾಗಿ ಕುಳಿತಿರುವನೇ ಕೌರವೇಶ್ವರನ ಸೈನ್ಯಾಧಿಪ ಭೀಷ್ಮನು. ಭೀಷ್ಮನ ಪಾರ್ಶ್ವದಲ್ಲಿ ನೆರಗೂದಿನ ತುಂಬಿರುವ ಅವನ ಮಸ್ತಕವು ನೋಡು, ವಜ್ರ ಮುಕುಟದಂತೆ ಬೆಳಗುತ್ತಿರುವುದನ್ನು ನೋಡು. ಆತನು ನಿನ್ನ ಪಿತಾಮಹನು. ಯುದ್ಧವನ್ನು ಪ್ರಾರಂಭಿಸುವ ಮೊದಲು ಆ ಮಹಾಪುರುಷನಿಗೆ ಒಂದು ಸಾರಿ ವಂದಿಸು ಅರ್ಜುನ. ಆಜ್ಞೆ ಮಾಧವ. ಭೀಷ್ಮನ್ ಕುರುಪಿತ ಮಹಾ, ಈ ಅರ್ಜುನನ ಪ್ರಣಾಮಗಳನ್ನು ಸ್ವೀಕರಿಸು. ವಾಸುದೇವ, ನನ್ನ ಜೀವನದಲ್ಲಿ ಹುಟ್ಟುತ್ತಿರುವ ಭಾವನೆಗಳನ್ನು ನಿನಗೆ ತಿಳಿಸುವನಾದರೆ ಇದೇನು ಅರ್ಜುನನ ಪತನವು, ಇಲ್ಲ ಉತ್ಥಾನವು? ಏಕೆ ಮಿತ್ರ ವಿಚಲಿತನಾಗಿರುವೆ? ಏನು ಹೇಳಲಿ ದೇವ, ಅಂಗ ಪ್ರತ್ಯಂಗಗಳಲ್ಲಿ ದಾರುಣ ಜ್ವಾಲೆಯು ಹತ್ತಿ ದಗದಗನೆ ಉರಿಯುತ್ತಿರುವುದು. ಬೇಸಿಗೆಯ ಬಿಸಿಲಿನಿಂದ ಬೆಂದ ತಾವರೆಯಂತೆ ಮುಖಕಮಲವು ಬಾಡಿರುವುದು, ನಾಲುಗೆಯು ಒಣಗುತ್ತಿರುವುದು, ಶರೀರದಲ್ಲಿ ನಿಲ್ಲಲು ಪ್ರಾಣವಿಲ್ಲ, ಗಾಂಡಿವು ಕೈಯಿಂದ ಕಳಚಿ ಬಿಡುತ್ತಿರುವುದು. ಪರಮಾತ್ಮ, ಇವರೆಲ್ಲರೂ ನನ್ನ ಬಂಧು ಬಾಂಧವರು, ಗುರು ಹಿರಿಯರು, ಜ್ಞಾನಿಗಳು. ಇವರನ್ನು ವಧಿಸಲು ನನ್ನಿಂದಾಗದು. ರಥವನ್ನು ಹಿಂದಿರುಗಿಸು ಪರಮಾತ್ಮ. ಇಂಥ ವಿಶ್ವಾಸ್ವರದಲ್ಲಿ ನಿನ್ನಲ್ಲಿ ಇಂಥ ಕಶ್ಮಲಭಾವವು ಹೇಗೆ ಹುಟ್ಟಿತು? ಆದರ್ಶನೆಂದು ಹೆಸರಾಗಿ ಏಳಿದೆಂಬ ನಿಂದನೆಯಿಂದ ನೀನು ಸಹಿಸಲಾರೆ. ಈ ದೌರ್ಬಲ್ಯವನ್ನು ತರಿಸಿ ಯುದ್ಧಕ್ಕೆ ಸಿದ್ಧನಾಗು ಪಾರ್ಥ. ಪರಮಾತ್ಮ, ಬೇಡ ಮಾದವ ಬೇಡಿಕೊಂಡೆ ದೇವ, ಬೇಡ ಮಾದವ ರೂಢಿಯಲ್ಲಿ ನಾನು ಬೇಡ ಬಯಸಲಾರೆ.
ಸಾರಿ ಕುರು ಸೈನ್ಯದ ಕಡೆ ದೃಷ್ಟಿಸಿ ನೋಡು. ಅವರೆಲ್ಲರೂ ನನ್ನ ಗುರು ಬಾಂಧವರು, ಪೂಜ್ಯಾರ್ಹನ ಅರ್ಹರಾದ ಇವರುಗಳ ಮೇಲೆ ಯುದ್ಧ ಮಾಡುವುದು ಬೇಡ ಮಾಧವ. ಯಾರು ಯಾರನ್ನು ಓದಿಸುವುದು ಅರ್ಜುನ? ಹಳಿವಿಲ್ಲದ ಆತ್ಮವನ್ನು ಓದಿಸುವುದು ಅಸಂಭವ. ಮನುಷ್ಯನು ಹರಿದು ಹೋದ ಬಟ್ಟೆಯನ್ನು ಬಿಸಿಟ್ಟು ಹೊಸ ಬಟ್ಟೆಯನ್ನು ಧರಿಸುವಂತೆ ಆತ್ಮವು ಜೀರ್ಣವಾದ ದೇಹವೊಂದನ್ನು ತ್ಯಾಗ ಮಾಡಿ ಬೇರೊಂದು ದೇಹವನ್ನು ಆಶ್ರಯಿಸುವುದು. ದೇಹಕ್ಕೆ ಬಾಲ್ಯ, ಯೌವನ, ವಾರ್ಧಕ್ಯಾದಿ ಅವಸ್ಥೆಗಳು ಮಾನವನಿಗೆ ಪ್ರಾಪ್ತವಾದದ್ದು. ಪಂಡಿತನಾದವನು ಅದರ ಸಲುವಾಗಿ ದುಃಖಿಸುವುದಿಲ್ಲ. ನಾನು ನೀನು ಕೂಡ ಹಿಂದೆ ಅನೇಕ ಸಾರಿ ಜನಿಸಿವು, ಮುಂದೆಯೂ ಜನಿಸುವೆವು. ಆಗಬೇಕಾಗುವುದಕ್ಕೆ ಮೂಢನಂತೆ ಚಿಂತಿಸಿ ಫಲವಿಲ್ಲ ಅರ್ಜುನ. ಜನಾರ್ದನ, ಯುದ್ಧದ ಹೆಸರಿತ್ತಿದ್ದರೆ ನನ್ನ ಹೃದಯವು ಈಗಲೂ ಕಂಪಿಸುತ್ತಿರುವುದು. ನಾನು ಹೇಡಿಯಲ್ಲ, ಆದರೂ ಪಾಪ ಭೀತಿಯಿಂದ ನಾನು ಈ ಯುದ್ಧದಿಂದ ವಿಮುಖನಾಗಿರುವೆನು. ಏಳು ದೇವ, ಯುದ್ಧದ ಹೊರತಾಗಿ ಕ್ಷತ್ರಿಯನಿಗೆ ಬೇರಾವ ಧರ್ಮವೂ ಇಲ್ಲವೇ? ಅರ್ಜುನ, ಸಧರ್ಮ ಪಾಲನೆಯಲ್ಲಿ ಪ್ರಾಣಗಳನ್ನಾದರೂ ತ್ಯಜಿಸಬಹುದು, ಆದರೆ ಇದು ಅನರ್ಥಕಾರಿ. ಅಜ್ಞಾನದಿಂದ ನೀನು ಕರ್ಮಭ್ರಷ್ಟನಾಗಬೇಡ ಪಾರ್ಥ. ವಾಸುದೇವ, ಈ ಯುದ್ಧದಲ್ಲಿ ನನ್ನ ಕರ್ಮವೇನು? ಧರ್ಮದ ನಾಶವು ಧರ್ಮ ರಕ್ಷಣೆಯು. ಉಭಯ ಭ್ರಷ್ಟನಾಗದಂತೆ ನನಗೊಂದು ದಾರಿಯನ್ನು ತೋರಿಸು ಪರಮಾತ್ಮ. ಕರ್ಮವು ಮಾನವನ ಜೀವನದ ರಾಜ್ಯ ಮಾರ್ಗ. ನೀನು ಕರ್ಮತತ್ಪರನಾಗಬೇಡ ಪಾರ್ಥ. ಫಲಾಫಲಗಳನ್ನು ಹೊಂದುವೆ, ಇಹದಲ್ಲಿ ಕೀರ್ತಿ, ಪರದಲ್ಲಿ ಸ್ವರ್ಗವನ್ನೂ ಪಡೆಯುವೆ. ಈ ದಿವ್ಯವಾಣಿಯಿಂದ ನನ್ನ ಹೃದಯದ ಪ್ರಸ್ತುತ ಪ್ರಜ್ಞೆಯನ್ನು ಎಚ್ಚರಿಸಿದ್ದ ನೀನು ಯಾರು ಮಹಿಮಾಮೂರ್ತಿ? ಹೇ ಕರ್ಮಯೋಗಿಯೇ, ಇಹಲೋಕದಲ್ಲಿ ನಿನ್ನ ನಿರ್ದಿಷ್ಟ ಗುರುತುಗಳೇನು? ನಿನ್ನನ್ನು ತಿಳಿಯುವ ಬಗೆ ಹೇಗೆ ಪರಮಾತ್ಮ? ನಾವಿಬ್ಬರು ಅನೇಕ ಸಾರಿ ಇಹಲೋಕದಲ್ಲಿ ಜನ್ಮಗ್ರಹಣವನ್ನು ಮಾಡಿರುವು, ಅದರ ನೆನಪುಗಳು ನನಗಿರುವುದು, ಆದರೆ ನಿನಗಿಲ್ಲ ಅರ್ಜುನ. ಯಾವಾಗ ಧರ್ಮವು ಪತನ ಆಗುವುದೋ, ಅಧರ್ಮವು ಉದ್ಧಾರವಾಗುವುದೋ, ಆಗ ನಾನು ಭೂಮಿಯಲ್ಲಿ ಜನ್ಮಗ್ರಹಣವನ್ನು ಮಾಡುವೆನು. ದುಷ್ಟರ ನಾಶ, ಧರ್ಮ ಸಂಸ್ಥಾಪನೆ, ಇವೆರಡೂ ನನ್ನ ಅವತಾರದ ಉದ್ದೇಶಗಳು ಗುರುತುಗಳು ಅರ್ಜುನ. ಪರಮಾತ್ಮ, ನಿನ್ನ ಅವತಾರದ ಗುರುತುಗಳೇನು? ನಿನ್ನನ್ನು ತಿಳಿಯುವ ಬಗೆ ಹೇಗೆ ಪರಮಾತ್ಮ? ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಾಮ ಧರ್ಮಸ್ಯ ತದಾತ್ಮಾನಂ ಸುಜಾಮ್ಯಹಂ ಪವಿತ್ರಾಣಾಯ ಸಾಧೂನಾಂ ವಿನಾಶಾಯ ಚತುಷ್ಟತಾಂ ಧರ್ಮ ಸಂಸ್ಥಾಪನಾಯ ಸಂಭವಾಮಿ ಯುಗೇ ಯುಗೇ ಸಂಭವಾಮಿ ಯುಗೇ ಯುಗೇ ಸಂಭವಾಮಿ ಯುಗೇ 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 ಪದಾಸ್ತು ಪಾರ್ಥ, ನನ್ನ ಸಂಹಾರ ಮುಗಿಸು. ನಾನು ಮಾಯಾರೂಪಿ, ನಾನು ದರಿದ್ರಿ ಎನಿಸಿ ಸರ್ವ ಪ್ರಪಂಚಗಳನ್ನು ಧಾರಣೆಯನ್ನು ಮಾಡಿರುವೆನು. ಅಗ್ನಿಮಯನಾಗಿ ಅವಳ ಶಕ್ತಿಯನ್ನು ಒದಿಸುವೆನು, ಆಕಾಶವೆನಿಸಿ ಚಲಿಸುವೆನು. ನಮ್ಮ ವಿಭೂತಿಗಳು ಅಗಣ್ಯ ಅಬೋಧ, ಅದರಲ್ಲಿ ಅಲ್ಪ ಅಂಶ ಮಾತ್ರ. ಈ ಜಗತ್ತಿನ ಸೃಷ್ಟಿ ಲಯ ಸ್ಥಿತಿಗಳು ನಡೆಯುವುದು. ಪರಮಾತ್ಮ, ನಿನ್ನ ನುಡಿಗಳಿಂದ ನನ್ನ ಮೋಹವು ನಾಶವಾಯಿತು, ಹೃದಯದ ಅಂಧಕಾರವು ಹರಿಯಿತು. ಹೇ ಯೋಗೇಶ್ವರ, ನಿನ್ನ ವಿಶ್ವರೂಪವನ್ನು ತೋರಿಸಿ ನನ್ನನ್ನು ಕೃತಾರ್ಥನನ್ನಾಗಿ ಮಾಡುದೇವ. ತಥಾಸ್ತು ಪಾರ್ಥ. ಎನ್ಮನವೋ ಸಂತಲೆಯ ಕಾರ್ಗತ್ತಲೆಯಾಗಿ ಬಾಳ್ ಬೆಳಕು ನೀನಾಗಿ ಸ್ಥಿರ ಚಿತ್ತವಾಯಿತೆ ದೇವಾ. ಶಿಂಕರನ ಪೊರೆಯೋ ಕರುಣಾಮೂರ್ತಿ ನಿನ್ನ ಸೌಮ್ಯ ರೂಪವ ತೋರೋ ಶರಣೋ ಗಿರಿಧಾರಿ
ಎಂತಹ ಭಯಾನಕ ರೂಪವಿದು! ಇದನ್ನು ನೋಡಲು ನನ್ನ ಚಕ್ಷುಗಳಿಂದ ಸಾಧ್ಯವಾಗುತ್ತಿಲ್ಲ. ಪರಮಾತ್ಮ, ನಿನ್ನ ಸೌಮ್ಯಮೂರ್ತಿಯ ನಿನ್ನ ಸೌಮ್ಯ ರೂಪವನ್ನು ಧಾರಣ ಮಾಡು, ಮಂದಹಾಸವನ್ನು ಬೀರು ಮಹಾಮಹಿಮ. ಭಯವನ್ನು ಬಿಡು ಪ್ರಾಣಸಕ, ಗದಾಚಕ್ರ ಶೋಭಿತನಾದ ನನ್ನ ಸೌಮ್ಯಮೂರ್ತಿ ದರ್ಶನವನ್ನು ಮಾಡು. ಸಾಗರ ಮಧ್ಯದಲ್ಲಿ ಪ್ರಶಾಂತ ಗಂಭೀರ ಮುಖದಿಂದ ಜಲರಾಶಿಯಲ್ಲಿ ನಿಂತಿರುವೆನು. ನನ್ನ ನೌಕೆಯಿಂದ ಹೃದಯವನ್ನು ಶಾಂತಗೊಳಿಸು. ಈ ಕುರುಕ್ಷೇತ್ರದಲ್ಲಿ ನಿನ್ನ ನೌಕೆಯು ಪ್ರತಾಭೃಷ್ಟನಾಗದಂತೆ ನೋಡಿಕೊಳ್ಳುವೆನು. ಸುರಕ್ಷಿತ ದಡವನ್ನೂ ಮುಟ್ಟಿಸುವೆನು. ನಾನು ಕರುಣಾಧಾರಿಯಾಗಿ ನಿಂತಿರುವೆನು ಅರ್ಜುನ. ಆಜ್ಞೆ ಮಾಧವ.